ಪ್ರಧಾನಿ ಕಚೇರಿ ವರೆಗೆ ತಲುಪಿದೆ ಪಬ್ಲಿಕ್ ಟಿವಿ ವರದಿ. ಮೋದಿ ಬಂದೋದ ಮಾರನೇ ದಿನವೇ ರೋಡ್ ಕಂಪ್ಲೀಟ್ ಆಗಿ ಕಿತ್ತೋಗಿದೆ. ಪಬ್ಲಿಕ್ ಟಿವಿ ವರದಿಗೆ ಬಿಬಿಎಂಪಿ ಮುಕ್ತ ಏನು ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಗುಂಡಿಗಳ ವಿಚಾರ, ಈ ಗುಂಡಿಗಳ ವಿಚಾರದಲ್ಲಿ ಒಂದು ಗುಂಡಿ ಬಿದ್ದಿದೆ, ಓಕೆ. ಆ ಗುಂಡಿಗೆ ಟ್ವೀಟ್ ಮಾಡಿದ್ದಾರೆ ಯಾರು, ನಮ್ಮ ಮಿತ್ರರು ಅಂತಿಕ ಅಥವಾ ಅನ್ವೇತ್ ಯಾರೂ ಮಾಡಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಒಂದು ಗುಂಡಿ ಇತ್ತು, ಬಹಳ ಟೈಮ್ ಇಂದ ಇತ್ತು. ಈಗ ಮಾನ್ಯ ಪಿಎಂ ಅವರ ವಿಸಿಟ್ ಬಂದಾಗ ಇಷ್ಟು ವಾಪಸ್ ಇವರು ರಿಪೇರ್ ಮಾಡಿದ್ರು. ಆ ರಿಪೇರ್ ಮಾಡಿದ್ದು ಫುಲ್ ಸೀಪೇಜ್ ಆಗಿದೆ. ಪಕ್ಕದಲ್ಲಿ ಏನು ಬರೀತೀರಿ, 6 ಕೋಟಿ ರೂಪಾಯಿಗೆ ಈ ಥರ ಸ್ಪೆಂಡ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅವರು ತಾನೇ ಹೇಳಿದ್ದಾರೆ ದಟ್ ಈ ರೋಡ್ ಮೇಲೆ ಗುಂಡಿಗೆ ರಿಪೇರ್ ಮಾಡಿದ್ದು, ಹೊಸ ರೋಡ್ ನಾವು ಹಾಕಿಲ್ಲ. ಎನಿವೇ ನಿನ್ನೆ ಮಾನ್ಯ ಸಿ ಎಂ ಸಾಹೇಬರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಒಂದು ಇನ್ಕ್ವೈರಿಗೆ ಈ ಸ್ಪೆಷಲ್ ಕಮಿಷನರ್ಗೆ ಕಳಿಸಿದ್ದೇವೆ ಅಲ್ಲಿ. ಆದರೆ ಕ್ವಾರಿ ರಿಪೋರ್ಟ್ ಬಂದ ಪ್ರಧಾನಿ ಕಚೇರಿವರೆಗೆ ತಲುಪಿದೆ ಪಬ್ಲಿಕ್ ಟಿವಿಯ ವರದಿ. ಜಲಮಂಡಳಿ ಕಾಮಗಾರಿಯಿಂದ ನೀರು ಸೋರಿಕೆ ಆಗಿಲ್ಲ. ಪಬ್ಲಿಕ್ ಟಿವಿಗೆ ಜಲಮಂಡಳಿ ಮುಖ್ಯಸ್ಥರಾಗಿರುವಂತಹ ಜೈರಾಮ್ ಹೇಳಿಕೆ ಕೊಟ್ಟಿದ್ದಾರೆ. ಜ್ಞಾನಭಾರತಿ ಆವರಣದ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬಳಿ ರಸ್ತೆಯ ಬಳಿ ಕಳಪೆ ಕಾಮಗಾರಿಯಿಂದ ಕುಸಿತ ಕಂಡಿತು ಅಂತ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತು. ಅದಾದ ಬಳಿಕ ಪ್ರಧಾನಿ ಕಾರ್ಯಾಲಯದಿಂದಲೂ ಕೂಡ ಸರ್ಕಾರಕ್ಕೆ ವರದಿಯನ್ನ ಕೂಡ ಕೇಳಿದ್ರು. ಆಗ ಸರ್ಕಾರ ಸಿಎಂ ಕೂಡ ನಿನ್ನೆ ಮಾಧ್ಯಮ ಪ್ರಕಟಣೆಯಲ್ಲಿ ಹೇಳಿದ್ರು, ಅಲ್ಲಿ ನೀರಿನ ಸೋರಿಕೆಯಿಂದ ಒಂದು ಪೈಪ್ ಇದೆ, ಸೊ ಆ ನೀರಿನ ಸೋರಿಕೆಯಿಂದ ಈ ರೀತಿ ಆಗಿರ್ಬೋದು ಅಂತ ಪ್ರಾಥಮಿಕವಾಗಿ ತನಿಖೆಯಿಂದ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಈಗ BWSSPಯ ಚೇರ್ಮನ್ ಅವರೇ ಖುದ್ದು ಸ್ಥಳಕ್ಕೆ ವಿಸಿಟ್ ಅನ್ನ ಮಾಡಿದ್ದಾರೆ, ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಸೊ ಏನ್ ಹೇಳ್ತಾರೆ ಜಲಮಂಡಳಿ ಇದಕ್ಕೆ ಕಾರಣನ ಅಂತ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ, ಈಗ ತಾವ್ ಬಂದ್ರಿ ಸ್ಥಳಕ್ಕೆ, ನೀರಿನ ಕುಸಿತ ಏನಾದ್ರು ಅಂದ್ರೆ ನೀರು ಹರಿದೇನಾದ್ರೂ ಆ ರೀತಿ ಆಗಿರ್ಬೋದು, ಪೈಪ್ ಲೈನ್ ಸೋರಿಕೆ ಆಗಿರ್ಬೋದು ಅಂತ ಹೇಳ್ತಾ ಇದ್ರು. ಸೊ ಹೌದಾ ಸರ್, ಇದು ನಮ್ಮ BWSSP ಪೈಪ್ ಲೈನ್ ಸೋರಿಕೆಯಿಂದ ಏನಾದರೂ ರಸ್ತೆಗೆ ಡ್ಯಾಮೇಜ್ ಆಗಲಿಕ್ಕೆ ಕಾರಣ ಆಗಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಲಿಕ್ಕೆ ನಾನು ಸ್ಥಳಕ್ಕೆ ಬಂದಿದ್ದೀನಿ. ನಮ್ಮ ಜೊತೆ ನಮ್ಮ ಇಂಜಿನಿಯರಿಂಗ್ ಚೀಫ್ ಇಂಜಿನಿಯರು ಬೇರೆ BBMP ಇಂಜಿನಿಯರ್ ಕೂಡ ಇದ್ದಾರೆ. ಹಾಗಾಗಿ ನಾವು ಪೈಪ್ ಲೈನ್ ಎಲ್ಲಿ ಹಾಕಿದ್ದೀವಿ ಅದನ್ನು ಓಪನ್ ಮಾಡಿ ನೋಡಿದ್ವಿ, ಎಲ್ಲಿ ಸೋರಿಕೆ ಅಂತ ಹೇಳ್ತಾ ಇದ್ರು. ಆ ಡ್ಯಾಮೇಜ್ ಆಗಿರೋ ಪೋರ್ಷನ್ ಓಪನ್ ಮಾಡಿ ನೋಡಿದ್ದೀವಿ, ಅಲ್ಲಿ ಎಲ್ಲೂ ಕೂಡ ಪೈಪ್ ಲೈನಿಂದ ನೀರು ಸೋರಿಕೆ ಇಲ್ಲ. ಹಾಗಾಗಿ ಬೇರೆ ಯಾವುದೋ ಕಾರಣಕ್ಕೋಸ್ಕರ ರಸ್ತೆ ಅದು ಡ್ಯಾಮೇಜ್ ಆಗಿರ್ಬೋದು, ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದಾರೆ.